ನಮಸ್ಕಾರ 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 ನಮಸ್ಕಾರ. ನಾವೆಲ್ಲ ಇವತ್ತು ಯಾತಕ್ಕೆ ಸೇರಿದೀವಿ ಅಂದ್ರೆ ಇಲ್ಲಿ ನಾವೆಲ್ಲ ಇವತ್ತು ಯಾತಕ್ಕೆ ಸೇರಿದೀವಿ ಅಂದ್ರೆ ಒಂದು ಒಳ್ಳೆ ನಾಟಕ ಮಾಡ್ತಿರ ತಾನೆ. ಇನ್ನೇನು ಗಲಾಟೆ ಇಲ್ಲ ತಾನೆ, ಅದ್ ಬೇಕು ಇದ್ ಬೇಕು ಅಂತ. ನಾಟಕ ಆದ ತಕ್ಷಣ ಸ್ವಾಮಿಗಳ ಹತ್ರ ಒಳ್ಳೆ ಊಟ. ಇವತ್ತು ಮಹಾಜನಗಳೇ ಒಂದು ಪ್ರಸಿದ್ಧವಾದ ನಾಟಕ ಮಂಡಳಿ ಇಲ್ಲಿ ನಾಟಕ ಆಡ್ಬೇಕಿತ್ತು, ಆದ್ರೆ ದುರದೃಷ್ಟವಶಾತ್ ಅವರು ಕೈ ಕೊಟ್ಬಿಟ್ರು. ಆದ್ರೆ ಯಾವುದೇ ಕಾರಣಕ್ಕೂ ಒಂದು ನಾಟಕ ನಿಲ್ಲಬಾರದು ನೋಡಿ. ಅದಕ್ಕೋಸ್ಕರ ನಾಟಕ ಅಂದ್ರೆ ಏನು ಅಂತಾನೆ ಗೊತ್ತಿಲ್ದಿರೋ ನಾಲ್ಕು ಜನ ಗಟ್ಟಿ ಮುಟ್ಟಾದ ದಾಂಡಿಗರನ್ನ ಹಿಡ್ಕೊಂಡು ಇವತ್ತು ಅವ್ರಿಗೆಲ್ಲ ನಾಟಕ ಮಾಡಿಸ್ತಾ ಇದೀವಿ. ಸ್ವಾಮಿಗಳ ಹತ್ರ ಊಟ ಹಾಕ್ತೀವಿ ಅಂತ ಬೇರೆ ಹೇಳಿದ್ದೀವಿ. ಎಲ್ಲ ಹೊಸಬ್ರು, ಹೊಸ ಕೆಲವರನ್ನ ದಯವಿಟ್ಟು ಪ್ರೋತ್ಸಾಹಿಸಿ. ಏನಾದರೂ ಸಣ್ಣ ಪುಟ್ಟ ತಪ್ಪುಗಳಾದ್ರೆ ದಯವಿಟ್ಟು ಹೊಟ್ಟೆಗೆ ಹಾಕೊಂಡು ನಮ್ಮನ್ನೆಲ್ಲ ಪ್ರೋತ್ಸಾಹಿಸಿ ಅಂತ ಕಳಕಳಿಯಿಂದ ಪ್ರಾರ್ಥನೆ. ಈಗ ನಾಟಕದ ಕಥಾವಸ್ತುಗೆ ಬರೋಣ. ಅದ್ಭುತವಾದ ಕಥೆ. ರಾಜ ಮಹಾರಾಜರ ಯುಗ ಅಂತ್ಯ ಆಗ್ತಾ ಇದೆ, ಮೊಬೈಲ್ ಯುಗ ಶುರುವಾಗ್ತಾ ಇದೆ. ಎಲ್ಲ ನೋಡಿದ್ರು ಮೊಬೈಲ್ ಶೋರೂಮ್ಗಳು. ಆಗ ನಮ್ಮ ಮಹಾರಾಜ ದುಷ್ಟ ದ್ವಿಗುಣ ಮಹಾರಾಜ ಒಂದು ಮೊಬೈಲ್ ಶೋರೂಮ್ ಓಪನ್ ಮಾಡ್ತಾನೆ. ಅಲ್ಲಿ ಕೆಲಸಕ್ಕೆ ಅವನ ಆಸ್ಥಾನದ ದಾಸಿಯಾದ ಸೌಪರ್ಣಿಕಾ ದೇವಿಯನ್ನು ಕೆಲಸಕ್ಕೆ ಇಡ್ತಾನೆ. ಇಲ್ಲಿ ಏನಾಗುತ್ತೆ, ಯಾವುದೋ ಒಂದು ರಸಮಯ ಗಳಿಗೆಯಲ್ಲಿ ಅವಳಿಗೆ ಗರ್ಭಧಾನ ಮಾಡಿರ್ತಾನೆ. ಈ ಗಂಭೀರವಾದ ವಿಷಯನ ಕೇಳ್ಬಿಟ್ಟು ಸೌಪರ್ಣಿಕಾ ದೇವಿ ಅವರ ಅಪ್ಪ ಬಿಜ್ಜಳ ದೇವ ರಾಜನ ನ್ಯಾಯ ಕೇಳಲಿಕ್ಕೆ ಆಸ್ಥಾನಕ್ಕೆ ಬರ್ತಾನೆ. ಅದೇ ಈ ಸನ್ನಿವೇಶ. ಈಗ ನೋಡಿ ಮಹಾಜನಗಳೇ, ನಮ್ಮ ನಾಟಕ ಓ ರಾಜ ನಿನಗೆ ಮರಣ. ನಾನು ಇಲ್ಲೇ ಇರ್ತೀನಿ ಆಯ್ತಾ, ಇಲ್ಲಿ ಈ ಕಡೆ ಈ ಕಂಬದ ಹಿಂದೆ ಆರಾಮಾಗಿ ಮಾಡಿ ನಾಟಕ. ಆ ಓಡೋಗ್ಬೇಡಿ, ಏನಾದ್ರು ಮರತ್ರೆ ನಾನು ಹೇಳ್ಕೊಡ್ತೀನಿ. ಬರ್ಲಿ ಬರ್ಲಿ ರಾಜ, ಬರ್ಲಿ ರಾಜ. ಹಾ ರಾಜ, ರಾಜ ಮಹಾರಾಜ ರಾಜನ್ ಕಳ್ಸಿ. ರಂಗದಲ್ಲಿ ರಾಜ ಅಂದ್ರೆ ವೇದಿಕೆ ಮಧ್ಯ ನಿಲ್ಲಬೇಕು ನಾನು. ಹಾ ಅಲ್ಲಿ ನಿಲ್ಲದು. ಹಾ ರಾಜ ಗಾಂಭೀರ್ಯದಲ್ಲಿ ಆಚೆ ಇಲ್ಲಿಂದಲ್ಲಿ ಅಲ್ಲಿಂದಲ್ಲಿಗೆ ನಡೆ. ನಿನ್ನೆ ಹೇಳ್ಕೊಟ್ಟಿದ್ದೆ
ನಾನು ನೋಡಿದೆ ಏನು ತಾರೆ ಟಕ್ಕೂ ಬಂದಿಲ್ಲ ಎದೆ ಡಿಪ್ಸು ಮರ ರಾಜ ಗಾಂಬರಿದಲ್ಲಿ ಹಿಂಗೆ ರೆಡಿ ಇಲ್ಲಿಂದಲ್ಲಿ ಗಲ್ಲಿಂದಲ್ಲಿ ರೆಡಿ ದ್ವಿಗುಣ ಮಹಾರಾಜ ನಾನು ಶ್ರೀ 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 ದಷ್ಟಪುಷ್ಟ ಮಹಾರಾಜ ದ್ವಿಷ್ಟ ದ್ವಿಗುಣ ಮಹಾರಾಜ ಶ್ರೀ 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 ದ್ವಿಷ್ಟ ದ್ವಿಗುಣ ಮಹಾರಾಜ ನಾನು ಶ್ರೀ 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 ಎಂತ ಕಷ್ಟದ ಹೆಸರಿಟ್ಟಿದ್ಯಾ ಸುಲಭದ ಹೇಳೋಕ್ಕಾಗಲ್ವಾ ಹೆಸರು ಹೇಳ ಸಾಯಿ ನನ್ನ ಹೆಸರು ವೇಣು ನನ್ನ ಕರ್ಮ ಕಾಂಡ ಮುಂದಿನ ಮುಂದಿನ ದರ ಹೇಳು ಏನು ನನಗೆ ಆರು ರಾಜ್ಯದ ಕಪ್ಪ ಬರುತ್ತದೆ ನನ್ನಲ್ಲಿ ಎಂಟು ಆನೆಗಳಿದೆ ಒಂದು ಮೊಬೈಲ್ ಸ್ಟೋರ್ ರೂಮ್ ಇದೆ ನನ್ನ ಹತ್ರ ಆರು ರಾಜ್ಯ ರಪ್ಪ ಬರುತ್ತದೆ ನನ್ನ ಹತ್ರ ಎಂಟು ಆನೆ ಇದೆ ಮೊಬೈಲ್ ಸ್ಟೋರ್ ಇರ್ತದೆ ನನ್ನಲ್ಲಿ ನನಗೆ ಆರು ರಾಜ್ಯದ ಕಪ್ಪು ಬರುತ್ತದೆ ನನ್ನಲ್ಲಿ ಎಂಟು ಆನೆಗಳಿವೆ ಒಂದು ಮೊಬೈಲ್ ಸ್ಟೋರ್ ರೂಮ್ ಇದೆ ಆರು ರಾಜ್ಯ ರಪ್ಪ ಬರುತ್ತದೆ ನನ್ನ ಎಂಟು ಆನೆ ಇದೆ ಆರು ರಾಜ್ಯದ ರಪ್ಪ ಬರುತ್ತದೆ ಎಂಟು ಆನೆಗಳಿದೆ ಒಂದು ಮೊಬೈಲ್ ಸ್ಟೋರ್ ರೂಮ್ ಇದೆ ಹೇಳಿದ್ದೆಲ್ಲ ಇದೆ ಯಾರಲ್ಲಿ ಯಾರಲ್ಲಿ ಎಲ್ಲಿ ಹೇಳು ಯಾಕ ಹೇಳೋದು ಯಾರಲ್ಲಿ ಯಾರಲ್ಲಿ ಅಂತ ಯಾರು ಇಲ್ಲ ಇಲ್ಲಿ ಯಾರಲ್ಲಿ ಯಾರ ಏ ಸತೀಶ ಎದುರು ನಿಲ್ಲಂಗಿಲ್ಲ ಮರೇ ಕರೀತಾನೆ ನೋಡಿ ಇಲ್ಲಿ ಮರಾಯ ಹೀಗ ಹೇಳಿ ನನ್ನ ಉಡುಗೆ ತೊಡುಗೆ ತಯಾರಾಗಿದೆಯಾ ನನ್ನ ಹುಡುಗ ಅಡುಗೆ ತಯಾರು ಮಾಡಿದ ಏನಂತಂದ್ರೆ ಡ್ರೆಸ್ ರೆಡಿ ಉಂಟಾ ನನ್ನ ಡ್ರೆಸ್ ರೆಡಿ ಉಂಟಾ ಮುಂದೆ ನನ್ನ ಸೇನಾ ಪಡೆ ತಯಾರಾಗಿದೆಯಾ ನನ್ನ ಸೇವೆಯೊಳೆ ತಯಾರಿದೆಯಾ ತಿನ್ನೋದ್ರಲ್ಲೇ ಇರು ನನ್ನ ಸೇನಾ ಪಡೆ ತಯಾರಾಗಿದೆಯಾ ನನ್ನ ಪಡೆ ತಯಾರಿದ್ದಾರಾ ಸೈನಿಕನ ಸ್ವರ ಸೈನಿಕನ ಸ್ವರ ರಾಜ ಆಸ್ಥಾನದ ದಾಸಿ ಬಂದಿದ್ದಾಳೆ ರಾಜ ಹಾಸನದ ಆಶಾ ಬಂದಿದ್ದಾಳೆ ಆಸನದ ಆಶಾನ ಮರಾಯ ಆಸನದ ಆಶಾನ ಆಸ್ಥಾನದ ದಾಸಿ ದಾಸಿ ಕಳಿಸು ದಾಸಿ ಕಳಿಸು ಬೇಗ ದಾಸಿ ಆಮೇಲೆ ಬರ್ರಿ ಸಿಂಗಲ್ ದೋಸೆ ಬರ್ರಿ ಬಂತು ಆ
ರಾಜನ ಮುಂದ್ಬೇಡ, ದೂರ ನಿಲ್ಲು. ರಕ್ಷಿಸಬೇಕು ಮಹಾರಾಜ, ರಕ್ಷಿಸಬೇಕು. ರಕ್ಷಿಸಬೇಕು ಮಹಾರಾಜ. ಅವಳಿಗೂ ಅಶ್ವಾಗ್ತದೆ. ರಕ್ಷಿಸಬೇಕು ಮಹಾರಾಜ, ರಕ್ಷಿಸಬೇಕು. ರಕ್ಷಿಸಬೇಕು ಮಹಾರಾಜ, ರಕ್ಷಿಸಬೇಕು. ಅವಳಿಗೆ ರಕ್ಷಿಸ್ಬೇಕಂತೆ. ರಕ್ಷಿಸ್ ಎಲ್ಲಿದೆಪ್ಪ? ಇಲ್ಲಿ ರಕ್ಷಿಸ್ತಿಲ್ಲ. ಬೇಕಿದ್ರೆ ಶಶಿಮೋಹನ್ ಸಿಕ್ಕ. ರಕ್ಷಿಸಬೇಕು ಮಹಾರಾಜ, ರಕ್ಷಿಸಬೇಕು. ಮೂರು ಸಲ ಹೇಳು. ಮೂರು ಸಲ ರಕ್ಷಿಸಬೇಕು ಮಹಾರಾಜ, ರಕ್ಷಿಸಬೇಕು. ಮೂರು ಸಲ ರಕ್ಷಿಸಬೇಕು ಮಹಾರಾಜ, ರಕ್ಷಿಸಬೇಕು. ಮೂರು ಸಲ ಒಂದೊಂದಾಗಿ ಹೇಳು. ಹಂಗೆ ಹೇಳು. ರಕ್ಷಿಸಬೇಕು ಮಹಾರಾಜ, ರಕ್ಷಿಸಬೇಕು. ಒಂದು ರಕ್ಷಿಸಬೇಕು ಮಹಾರಾಜ, ರಕ್ಷಿಸಬೇಕು. ಎರಡು ರಾಜನ ಮುಖದಲ್ಲಿ ತುಚ್ಛ ಭಾವ. ರಾಜನ ಮುಖದಲ್ಲಿ ತುಚ್ಛ ಭಾವ. ಅವ ಹೇಳ ಕಚ್ಚು ಅಂತ. ಹಾಗೆ ಕಚ್ಚು ನಾನೇನು ಮುಚ್ಚಿನ ಈಗ ಮುಂದೆ ನಿಮ್ಮಿಂದಾಗಿ ನನ್ನ ಹೊಟ್ಟೆಯಲ್ಲಿ ಹಸುಗೂಸು ಕೂಗುತ್ತಿದೆ. ಏನಾದ್ರೂ ಹಾಕು. ನಿಮ್ಮಿಂದಾಗಿ ನನ್ನ ಹೊಟ್ಟೆಯಲ್ಲಿ ಹಸುಗೂಸು ಕೂಗುತ್ತಿದೆ. ನಿಮ್ಮಿಂದ ನನ್ನ ಗರ್ಭ ಪಾತ್ರೆ ತುಂಬಿದೆ. ಅವ ಏನಂದ್ರೆ ಉಳ್ಳಾಗಡ್ಡಿ ಈರುಳ್ಳಿ ಪುಕ್ಕಡೆ ಮಾಡ್ತಾ ಕಬ್ಬಿಣದ ಪಾತ್ರೆ ಅಲ್ಲ, ಗರ್ಭ ಪಾತ್ರೆ. ಗರ್ಭ ಪಾತ್ರೆ ತುಳುಕ್ತಾ ಇದೆ. ನೀವು ಮಾಡಿದ ಪಾಪವನ್ನು ನೀವೇ ತಿನ್ನಬೇಕು. ಅದರಲ್ಲಿ ನೀವು ಮಾಡಿದ ಅಪ್ಪವನ್ನು ನೀವೇ ತಿನ್ನಬೇಕು. ಏ ಬಾ ಮೆತ್ತಿಗಿದೆ ಬಾ. ಸ್ವಲ್ಪ ಕೋಪ ಇದೆ ಆಯ್ತಾ? ಕಟ್ಟು ಕಥೆಯನ್ನು ಕಟ್ಟಿಂದ ನಾಚಿಕೆ ಇಲ್ಲದೆ ಬದುಕುವವರು ನೀವು. ಕಟ್ಟು ಎಷ್ಟು ಕಟ್ಟು ಕಟ್ಟಿದ್ಯಾ ಮಾರಾಯ, ತುಂಬ ಸಣ್ಣದು ಮಾಡು. ಕಟ್ಟು ಕಥೆಯನ್ನು ಕಟ್ಟಿ ನಾಚಿಕೆ ಇಲ್ಲದೆ ಬದುಕುವವರು ನೀವು. ಕಟ್ಟು ಅದು ಅವ ಹೇಳ ಬದುಕರು ನೀವು. ಮಹಾರಾಜ
ಕಷ್ಟ ಇದೆ ಅಂತ ಅವ್ರು ನೋಡು ಕಷ್ಟ ಆಗ್ತದೆ. ನಾನ್ ನನ್ನ ಹೆಸರೇ ಹೇಳ್ದೆ. ಹಾಗೇನ ದುಷ್ಟ ದ್ವಿಗುಣ ಮಹಾರಾಜ. ಹೇ ಆಗಲ್ಲ, ನನಗೂ ಆಗ್ಲಿಲ್ಲ. ಎಂತ ಆರು ತಿಂಗಳಿಂದ ನನ್ನ ಮಗಳು ನಿನ್ನ ಮೊಬೈಲ್ ಶೋರೂಮ್ ನಲ್ಲಿ ಕೆಲಸ ಮಾಡುತ್ತಿದ್ದಳು. ಅವಳನ್ನು ನೀನು 13 ತಿಂಗಳು ಗರ್ಭಿಣಿಯನ್ನೇ ಆಗಿ ಮಾಡಿದ್ದಕ್ಕೆ ನಾನು ನಿನ್ನನ್ನು ಬಿಡಲಾರೆ. 13 ತಿಂಗಳಂದ್ರೆ ಹೊಟ್ಟೆ ಎಷ್ಟು ದೊಡ್ಡದಿರಬಹುದು. ಅವಳಿಗೆ ಎರಡೆರಡು ಸೀಮಂತ ಮಾಡ್ಬೇಕಾಗಿ ಅವಳನ್ನ JCB ತಗೊಂಡು ಹೋಗೋದ. ನಾವೆಲ್ಲ ಟ್ಯಾಬ್ಲೆಟ್ ಹೋಗ್ಬೇಕಾಗಿತ್ತು. 3 ತಿಂಗಳು ಕಮ್ಮಿ ಮಾಡು. 3 ತಿಂಗಳು ಗರ್ಭಿಣಿಯ ನೀ ಮಾಡಿದ್ದಕ್ಕೆ. ಎರಡು ಹೆರಿಗೆ ಮಾಡಿದ್ರೆ ಆಯ್ತವಳಿಗೆ. ಎಂತ ನೀನ್ ಹೇಳು? ಕೆಳಗಿಟ್ರೆ ಇರುವೆಕೊಂಡು ಹೋಗುತ್ತೆ, ಮೇಲಿಟ್ರೆ ಕಾಗೆಕೊಂಡು ಹೋಗುತ್ತೆ ಅಂತ ಪ್ರೀತಿಯಿಂದ ನಾಡಲಿ ಸಾಕಿದೆ. ಕೆಳಗಿಟ್ರೆ ಇದುಕೊಂಡು ಹೋಗುತ್ತೆ ಅಂತ, ಮೇಲಿಟ್ರೆ ಅದುಕೊಂಡು ಹೋಗುತ್ತೆ ಅಂತ ಪ್ರೀತಿಯಿಂದ ನಾನು ಗೂಡಲ್ಲಿ ಸಾಕಿದೆ. ನಾಡು ನಾಡು ನಾಡಲ್ಲಿ ಸಾಕಿದೆ. ನನ್ನ ಮಗಳನ್ನು ಹೀಗೆ ಮಾಡಿದೆಯಲ್ಲ ನಿನ್ನನ್ನು ನಾನು ಬಿಡಲಾರೆ. ನನ್ನ ಮಗಳನ್ನು ಹೀಗೆ ಮಾಡಿದೆಯಲ್ಲ ನಾನು ನಿನ್ನನ್ನು ಬಿಡಲಾರೆ. ಹಾರಿ ಬಿಡುವನು, ಹಾರಿ ಬಿಡುವನು. ಹೇಳು ಮಾರಾಯ, ಎದ್ಬಿಟ್ಟು ಅವನ ಮೇಲೆ ಹಾರು. ನೀವು ಸರಿ ಕೇಳಬೇಕು. ರಾಜನಿಗೆ ಮರ್ಯಾದೆ ಹಾರು ಅಂದ್ರೆ ಒಂದ್ ಸೊಂಟದ ಮೇಲೆ ಕೂರ್ತಿಯಲ್ಲ ಬಿಚ್ಚು ಹತ್ತಿರ ವೇಷನು ಕಟ್ಟಿಲ್ಲ. ನಿನ್ನನ್ನು ನೋಡು ಬಿಡಲಾರೆ. ನಿನ್ನನ್ನು ನಾನು ಬಿಡಲಾರೆ. ನಿನ್ ಕಾಲರ್ ಇಟ್ಕೊಂಡು ನೀನೇ ಸಾಕ್ಯ. ಅವನ ಕಾಲರ್ ಅವನ ಕಾಲರ್ ಇಲ್ಲ. ಬಾಳಿಗೆ ತಂದಿರೋದು ಇಲ್ಲದ ಗರ್ಭವ ಉಂಟು ಅಂತ ಹೇಳಿ. ಇಲ್ಲದ ಗರ್ಭವ ಉಂಟು
ಮಾಡಿದ್ಯಾ? ಇಲ್ಲಿ ಮೋಸ ಮಾಡೋದ? ನನಗೆ ಮೋಸ ಮಾಡುವೆಯಾ? ನಿನ್ನನ್ನು ನಾನು ಬಿಡಲ್ಲ. ಐದು ಗಂಟೆಯಿಂದ ವೇಷ ಕಟ್ಟಿಸಿ ಹೊಟ್ಟೆ ಏನು ಕೊಟ್ಟಿಲ್ಲ. ಇಲ್ಲದ ಗರ್ಭ ಉಂಟು ಅಂತ ಹೇಳಿ ಕತ್ತಿ 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 ಹಾಕೋರು ಕತ್ತಿ ಎಲ್ಲಿ? ಏ ನಾನು ಟೀ ಕುಡಿಬೇಕಾದ್ರೆ ಕೊಟ್ಟಿದ್ದೆ. ನಾ ತಿಂಡಿ ತಿನ್ನುವಾಗ ನಿನ್ನ ಹತ್ರ ಕೊಟ್ಟನಲ್ಲ. ತಿಂಡಿಯನ್ನು ಕತ್ತಿರ್ತೀನಿ. ಏ ನಾನು ಅವನು ಕೊಟ್ಟಿದ್ದು ತಂದ್ಬಿಡ್ತೀವಿ. ಎಲ್ಲ ಕಂಟಿನ್ಯೂ ಮಾಡು. ಇಲ್ಲದ ಗರ್ಭ ಉಂಟು ಅಂತ ಹೇಳಿ ಇಲ್ಲದ ಗರ್ಭ ಉಂಟು ಅಂತ ಹೇಳಿ ನನಗೆ ಇಲ್ಲದ ಗರ್ಭ ಉಂಟು ಅಂತ ಹೇಳಿ ಹಾಗೆ ತಿಂಡಿ ತಿನ್ಬೇಕಾದ್ರೆ ಬರ್ತೇವೆ ಹೋಯ್ತವಾಗ. ಮುಂದೆ 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 ಇಲ್ಲದ ಗರ್ಭ ಉಂಟು ಅಂತ ಹೇಳಿ ಕತ್ತಿ ಕತ್ತಿ ಹಾಕು ಕತ್ತಿ ಎರಡೆರಡು ಕತ್ತಿ ತನಗ ಹಾಕು ಕತ್ತಿ ಹಾಕು ನಾಟಕ ಮುಗಿದೋಗುತ್ತೆ. ಮೆಲ್ಲ ಹಾಕು ನಾಳೆ ಹಾಡು ಹೇಳೋದುಂಟು ನಂಗೆ. ಸತ್ತು ಬಿಡುವನು. ಅಯ್ಯೋ ಸತ್ತು ಬಿದ್ದೆ. ಎಪ್ಸಿ ಮಾಡಲ್ವ. ಅಯ್ಯೋ ಬದುಕಿದೆ. ನೀ ಸಾಯಿ ಬಿಜಳ. ಅಯ್ಯೋ ರಾಜ 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 ಯಾರಲ್ಲಿ ಎಲ್ಲಿ ಹೇಳು ಯಾರಲ್ಲಿ ಯಾರಲ್ಲಿ ಈ ಸತ್ತ ಹೆಣವನ್ನು ಕೊಂಡು ಹೋಗಿ. ಈ ಸತ್ತ ಹೆಣ ಇಲ್ಲ ಸಾಯಿ ಮಾರಾಯ ಸಾಯಿ. ಅಲ್ಲಿ ಎಷ್ಟಿಗಿದೆ ಇರಬೇಕಿದೆ ಅಂತ ಗೊತ್ತುಂಟ ನಿನಗೆ? ಎರಡು ಜಿಲೇಬಿ ತಿಂದು ಅತ್ತುಂಡಲ್ಲ ಅಲ್ಲೇ ಬಿಟ್ಟು ಹೋಗಿದ್ದಾರೆ. ನೀನ್ ಎಲ್ಲರಿಗೂ ತಿಂಡಿ ಕೊಡ್ತೀಯ, ನಮ್ಮ ಮೂರ್ ಜನ ಮಾತ್ರ ಕೊಡಿಸಲ್ಲ ನೀನು. ಅಯ್ಯೋ ಎರಡು ಸಲ ಯಾರಲ್ಲಿ ಯಾರಲ್ಲಿ ಈ ಸತ್ತ ಹೆಣವನ್ನು ಕೊಂಡು ಹೋಗಿ. ಈ ಸತ್ತ ಅಲ್ಲ ಈ ಸತ್ತ ಹೆಣವನ್ನು ಇಲ್ಲಿ ಯಾರು ಇಲ್ಲ. ಇಲ್ಲ ತಗೊಂಡು ದಾಸಿ ಬರ್ಲಿ ದಾಸಿ ದಾಸಿ ಮತ್ತೆ ನನ್ನ ಕೇಳ್ತೀಯ ನೀ ಹೇಳು. ನ್ಯಾಯ ಕೇಳಲು ಬಂದ ನನ್ನ ತಂದೆಯನ್ನು ನಾಯಿ ಕೇಳಲು ಬಂದ ನನ್ನ ತಂದೆಯನ್ನು ನಮ್ ನಾಯಿ ಮರೆ ಹಾಕಿರೋದು ಗೊತ್ತೈತೆ ಅವಳಿಗೆ ಮತ್ತೆ ಹಾಕಿರೋದು ಅಲ್ಲ ಹೋಗು. ನಾಯಿ ಹೇಳುವ ನ್ಯಾಯ 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 ಕೇಳಲು ಬಂದ ನನ್ನ ತಂದೆಯನ್ನು ಇಲ್ಲಿ ಸಾಯಿಸಿ ಇಲ್ಲಿ ಇರಬೇಕಚ್ಚಿ ಅಲ್ಲಿ ಅವ್ರು ಸತ್ತು ಬಿಡಲ್ಲ. ನಾನು ಬಿಡಲ್ಲ ಚೆನ್ನಾಗಿ ಇವತ್ತು ಕುಂಟು ಉಂಟು ಆಗಿಲ್ಲ ನೀನು ಮುಖ ಉಂಟು ಹೋಗಿಲ್ಲ. ಇಲ್ಲದ ಗರ್ಭವ ಉಂಟು ಅಂತ ಹೇಳಿ ಇಲ್ಲದ ಗರ್ಭವ ಉಂಟು ಅಂತ ಹೇಳಿ ನಿಜ ಸಾಯಿಸಿದ್ರೆ ಪದೇ ಪದೇ ಜೀವ ಬರುತ್ತೆ. ಇಲ್ಲದ ಗರ್ಭವ ಉಂಟು ಅಂತ ಹೇಳಿ ಇಲ್ಲದ ಗರ್ಭವ ಉಂಟು ಅಂತ ಹೇಳಿ ನನಗೆ ಮೋಸ ಮಾಡುವೆಯಾ? ನನಗೆ ಮೋಸ ಮಾಡುವೆಯಾ? ಸತ್ಯ ಹೇಳು ಸತ್ಯ ಹೇಳು. ನಿನ್ನ ಗರ್ಭಕ್ಕೆ ಕಾರಣರು ಯಾರು? ಸತ್ಯ ಹೇಳು. ನಿನ್ನ ಗರ್ಭಕ್ಕೆ ಕಾರಣ ಯಾರು? ಸತ್ಯ ಹೇಳು. ನನ್ನೇನ್ ಕೇಳು ಅವನೇ ಅಲ್ವಾ?
ನಾನು ಎಂತ ನೀನೆಲ್ಲ ಬರ್ಕೊಟ್ಟಿದ್ದೆ ಹೇಳ್ರಿ ಗುರು ಹೇಳು ಇದೇಳು ಅಂತ ಕೈಯಾಗಿ ಹೇಳು ಮೊರೆ ಮುಂದೆ ಹೇಳು. ನಿನ್ನ ಗರ್ಭಕ್ಕೆ ಕಾರಣರು ಯಾರು ಸತ್ಯ ಹೇಳು. ನಿನ್ನ ಗರ್ಭಕ್ಕೆ ಕಾರಣ ಯಾರು ಸತ್ಯ ಹೇಳು. ಶೇಪ್ ಮಾಡು ನಿನ್ನ ಗರ್ಭಕ್ಕೆ ಕಾರಣ ಯಾರು ಸತ್ಯ ಹೇಳು. ಶೇಪ್ ಮಾಡು ಎರಡು ಪಾತ್ರೆಗೆ ಜನ್ಮ ಕೊಟ್ಟ ತಾಯಿ ಒಂದು ಗಂಟು ಒಂದು ಹೆಣ್ಣು ಅಲ್ಲ ಏನು ಹೆರಿಗಾದ್ರೂ ಸ್ಟ್ರೈಟ್ ಆಗಿ ನಿಂತಿದ್ದಾಳು. ಕಲಿಯುಗದ ಹೆಣ್ಣು ಮಗಳು ಎತ್ತೇಳು ಮರಯ್ಯ ಅವನ ಮಂಗ ಮಾಡ್ತಾನೆ ಅವನು ಗರ್ಭವತಿ ಗರ್ಭವತಿ ಅಂತ ಹೇಳಿ ನಮ್ಮ ಮಂದ ಮಾಡ್ತೀಯ ವೇಷ ಕಟ್ಟಿ. ಏನು ವಿಷಯ 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 ಏನಿಲ್ಲಂತ ನಮಗೆ ಮೋಸ ಮಾಡುವೆಯ ಇದು ಸ್ಟೀಲ್ ಪಾತ್ರೆಯ ಇಲ್ಲ ಗರ್ಭ ಪಾತ್ರೆಯ ಮೋಸ ಮಾಡು. ಸಂಗೀತ ಪೌಮಾನ್ ಕೃಪಾ ಅಂಡ್ ಜ್ಯೋತಿ